ನಮಸ್ಕಾರ ವೀಕ್ಷಕರೇ ಸಾಯಿ ಡೆವಲಪರ್ಸ್ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್ ನಾನು ಕುಸುಮ ಮನುಷ್ಯ ಬದುಕಿನದಕ್ಕೂ ಹೋರಾಟ ಮಾಡ್ತಾನೆ ಇರ್ತಾನೆ ಯಾವುದಕ್ಕೆ ಗೊತ್ತಾ ವಸತಿ ಕವಳ ವಸ್ತ್ರ ಇದು ಮೂರು ಮೇಲೆ ನೆಕ್ಸ್ಟ್ ಸ್ಟೆಪ್ ಮೊದಲ ಅಂತ ಮೇಲೆ ನೆಕ್ಸ್ಟ್ ಯೋಚನೆ ಮಾಡೋದು ಇಷ್ಟೇ ಒಂದು ವಾಸಿಸುದಕ್ಕೆ ಒಂದು ಮನೆ ಬೇಕು ಎಲ್ಲಿ ಮನೆ ಬೇಕು ಈ ಬೆಂಗಳೂರು ನಗರದ ಸುತ್ತಮುತ್ತ ತೆಗೆದುಕೊಳ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಆದರೆ ಈ ಒಂದು ಕನಸಿಗೆ ಬಹಳಷ್ಟು ದುಬಾರಿನೇ ಬೆಲೆ ಎತ್ತಬೇಕಾಗುತ್ತೆ ಹಾಗಾಗಿ ಬೆಂಗಳೂರು ನಗರದ ಸುತ್ತಮುತ್ತದಲ್ಲಿ ಯಾವ ಜಾಗದಲ್ಲಿ ನಿವೇಶವ ಕೊಂಡ್ಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ಸುಂದರವಾದಂತಹ ಒಂದು ಸುಸಜ್ಜಿತವಾದಂತಹ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಬಹುದು ಎಸ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಅಂತಾನೆ ಶ್ರೀ ಸಾಯಿ ಡೆವಲಪರ್ಸ್ ಇಂದ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂತಹ ಹೈಮಂತ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲಿಗೆ ಈಗ ನೀವು ಸೈಟ್ ನೀಡ್ತಾ ಇದ್ದೀರಾ ನೆಲಮಂಗಲದಲ್ಲಿ ಯಾಕೆ ಈ ಜಾಗವನ್ನೇ ಆಯ್ಕೆ ಮಾಡ್ಕೋತಾ ಇದ್ದೀರಾ ನೆಲಮಂಗ್ಲದಲ್ಲಿ ಯಾಕೆ ನಾವು ಪ್ರಾಜೆಕ್ಟ್ ಲಾಂಚ್ ಮಾಡ್ತೀವಿ ಅಂದರೆ ಅತಿ ವೇಗವಾಗಿ ಬೆಳೀತಾ ಇದಕ್ಕೆ ಒಂದು ಮತ್ತೊಂದು ಕಾರಣ ಜೊತೆಗೇನೆಂದರೆ ಸಂಪರ್ಕ ಸೊ ನ್ಯಾಷನಲ್ ಹೈವೇಯಿಂದ ಸಂಪರ್ಕಗಳು ತುಂಬ ಕನೆಕ್ಟಿವಿಟಿ ರೋಡ್ಸ್ ಇದೆ ಸೊ ಹಾಗಾಗಿ ಪ್ರತಿ ಸತಿನೂ ನಾನು ಮಾಧ್ಯಮ ಮುಂದೆ ಕೂತ್ಕೊಂಡಾಗ ಸೊ ನಾನು ನೆಲಮಂಗ್ಲದಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರೆ ಖಂಡಿತವಾಗ್ಲೂ ಜಲ್ದಿ ಸೋಲ್ಡ್ ಔಟ್ ಆಗುತ್ತೆ ಸೊ ಹಾಗಾಗಿ ನಾನು ನೆಲಮಂಗ್ಲ ಚೂಸ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ನಾನು ನಿಮಗೆ ಒಂದು ವರ್ಷ ಹಿಂದ್ಗಡೆ ನಾನು ಬಂದಿದ್ದೆ ಕೇವಲ ಟ್ವೆಂಟಿ ತರ್ಟಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನೀಡಿದ್ವಿ ನಾನು ಮತ್ತೆ ಒಂದು ವರ್ಷ ಕಳೆದ ಮೇಲೆ ಮಾಧ್ಯಮ ಮುಂದೆ ಕೂತ್ಕೊಂಡಿದ್ದೀನಿ ಈಗ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಟ್ವೆಂಟಿ ತರ್ಟಿಗೆ ನೀಡ್ತಿದ್ವಿ ಯಾಕೆ ನಾನು ನೆಲ್ಮಂಗ್ಲೆ ಚೂಸ್ ಮಾಡ್ಕೊಂತಂದರೆ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲೇ ಅತಿ ಉತ್ತಮವಾದ ಲೇಔಟ್ ನಿರ್ಮಾಣ ಮಾಡ್ತಿದ್ದೀವಿ ಟೆನ್ ಎಕರ್ಸ್ ಪ್ರಾಜೆಕ್ಟಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಎಕರೆ ವಿಲೇಜ್ ಲಿಮಿಟ್ಸ್ ಪಕ್ಕದಲ್ಲಿ ಏನಪ್ಪ ಇವತ್ತು ಮಾಧ್ಯಮ ಮುಂದೆ ಕುತ್ಕೊಂಡು ಹೇಮಂತ್ ಕುಮಾರ್ ಒಂದು ಹೇಳಿಕೆ ನೀಡ್ತಿದ್ದಾರೆ ಅಂದರೆ ಸೊ ಎಲ್ಲೇ ದೂರದಲ್ಲಿಲ್ಲ ಬ್ಯಾಂಗ್ಳೂರಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಂದ ನಿಮ್ಗೆ ಎಕ್ಸಾಕ್ಟಾಗಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಲೇಔಟ್ ನಿರ್ಮಾಣ ಮಾಡಿದ್ದೀವಿ ಜೊತೆಗೆ ನಮ್ಮ ಲೇಔಟ್ ಮುಂದೆನೇ ಟ್ವೆಂಟಿ ಟ್ವೆಂಟಿ ಫೋರ್ ಬಸ್ ಸೆವೆನ್ ಬಿ ಎಮ್ ಟಿ ಸಿ ಬಸ್ ಫೆಸಿಲಿಟೀಸ್ ಅನ್ನೋದು ಭಾಳ ಸುಲಭವಾಗಿ ಸಿಗುತ್ತೆ ಬಸ್ ಸ್ಟಾಪಿಂದ ಕೇವಲ ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ವಾಕಲ್ಲಿ ಸಿಗುತ್ತೆ ಸುತ್ತಮುತ್ತ ಮನೆಗಳಿದೆ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಕನ್ಸ್ಟ್ರಕ್ಷನ್ ನಾಳೆನೇ ತಾವು ಮನೆ ಕಟ್ಕೊಂಡು ಖಂಡಿತ ವಾಸ ಮಾಡ್ಬೋದು ಸರಿ ಸೊ ಹಾಗಾಗಿ ಟ್ವೆಂಟಿ ಫೋರ್ ಬಾರ್ ಸವೆನ್ ಸಾರಿಗೆ ವ್ಯವಸ್ಥೆ ಇದೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಸಂತೋಷದ ವಿಚಾರ ಹಾಗಾಗಿ ಮನೆಯನ್ನು ಅಲ್ಲಿ ಕಟ್ಟೋದಕ್ಕೆ ಹಾಗೂ ಸೈಟನ್ನು ಪರ್ಚೇಸ್ ಮಾಡೋದಕ್ಕೆ ಯಾವುದೇ ರೀತಿ ಆತಂಕ ಇರೋದಿಲ್ಲ ಇನ್ನು ನೆಕ್ಸ್ಟ್ ಸ್ಟೆಪ್ ನಾವು ಯೋಚನೆ ಮಾಡ್ತೀವಿ ಅಂತ ಅಂದರೆ ಶಾಲಾ ಕಾಲೇಜುಗಳನ್ನ ಇನ್ನೇನೋ ಬೇಸಿಗೆ ರಜೆ ಮುಗಿಸಿ ನೆಕ್ಸ್ಟ್ ಅಕಸ್ಮಾತ್ ಶಿಫ್ಟ್ ಆಗಬೇಕು ಅನ್ನೋದಾದ್ರೂ ಕೂಡ ಸೊ ಯಾವ ರೀತಿ ಫೆಸಿಲಿಟೀಸ್ ಇದೆ ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಳ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅನ್ಸುತ್ತ ಅಲ್ವಾ ಜನಗಳ ಸಾಮಾನ್ಯರಿಗೆ ಹಾಗಾಗಿ ಸೊ ಸುತ್ತಮುತ್ತ ಶಾಲಾ ಕಾಲೇಜುಗಳಾಗ್ಬೋದು ಅಥವಾ ಹಾಸ್ಪಿಟಲ್ಸ್ ಏನೆಲ್ಲ ವ್ಯವಸ್ಥೆ ಇದೆ ಖಂಡಿತವಾಗಲೂ ನಿಲಮಂಗ್ಲ ಅಂತರದಲ್ಲೇ ಮ್ಯಾಕ್ಸಿಮಮ್ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲೇ ಲೇಔಟ್ ನಿರ್ಮಾಣ ಮಾಡಿದ್ದೀವಿ ಜೊತೆಗೆ ನನ್ನ ಪ್ರಾಜೆಕ್ಟ್ ಹೋಗಬೇಕಾದ್ರೆ ಟೋಲಿಂದ ಪ್ರಾಜೆಕ್ಟ್ ಹೋಗಬೇಕಾದ್ರೆ ಚೇತನ್ ಪಿ ಯು ಇಂಟರ್ನ್ಯಾಷನಲ್ ಕಾಲೇಜ್ ಸಿಗುತ್ತೆ ಆಲ್ರೆಡಿ ಡೇ ಬೋರ್ಡಿಂಗ್ ಕಾಲೇಜಸ್ ಅದು ಜೊತೆಗೆ ಬಿ ಜಿ ಎಸ್ ಸಂಸ್ಥೆಯವರು ಬಿ ಜಿ ಎಸ್ ಸಂಸ್ಥೆ ಕಾಲೇಜ್ ಆಲ್ರೆಡಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ರಾಜೇಶನಗರ್ ಕೋಆಪರೇಟಿವ್ ಸೊಸೈಟಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಇನ್ನೊಂದು ಜೊತೆಗೆ ಬಿ ಪಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನ್ಯಾಷನಲ್ ಹೈವೇದೆಲ್ಲ ಸಿಗುತ್ತೆ ರಾಯಲ್ ಇಂಟರ್ನ್ಯಾಷನಲ್ ಈ ಥರ ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಡೇ ಬೋರ್ಡಿಂಗ್ ಸ್ಕೂಲ್ಸು ನಮಗೇನಪ್ಪ ಅಂದರೆ ಒಂದು ನಾವು ಜಾಬ್ಗಿಂತ ಒಂದು ಸ್ಕೂಲ್ ಮಕ್ಳು ಎಲ್ಲಿಗೆ ಸ್ಕೂಲ್ ಕಳಿಸ್ಕೊಡ್ಬೇಕು ನೆಮ್ಮದಾಗಿ ಅವ್ರು ಡ್ರಾಪ್ ಮಾಡಿಬಿಟ್ಟು ನಾವು ಹೇಗೆ ಜಾಬ್ ಹೋಗಬೇಕು ಸೊ ಮೇಯ್ನ್ ನಾವೇನು ಕಷ್ಟಪಟ್ಟಿದ್ದೀವಿ ನಮ್ಮ ಮಕ್ಕಳು ಅದನ್ನ ಕಷ್ಟಪಡುವಂಥ ಕಾನ್ಸೆಪ್ಟಲ್ಲಿ ನಾವು ಸೈಟು ಮತ್ತೊಂದು ಹೂಡಿಕೆ ಮತ್ತೊಂದು ಎಲ್ಲ ಮಾಡ್ತಿರ್ತೀವಿ ಯಾಕೆ ಹೂಡಿಕೆ ಮಾಡ್ತೀವಿ ನಾನು ಪಟ್ಟಿರೋ ಕಷ್ಟದಲ್ಲಿ ನನ್ನ ಮಕ್ಕಳು ನೆಕ್ಸ್ಟ್ ಪಡಬಾರ್ದು ಸೊ ಅವ್ರಿಗೆ ಸ್ಕೂಲ್ ಕನೆಕ್ಟಿವಿಟಿ ಜೊತೆಗೆ ಎಕ್ಸಾಂಪಲ್ ನೀವೇ ತಗೊಂಡ್ರೆ ಒಂದು ಜಾಬ್ ಕನೆಕ್ಟಿವಿಟಿ ರೋಡ್ಸ್ ನನ್ನ ಆಫೀಸಿಂದ ನನ್ನ ಮನೆಗೆ ಹೇಗೆ ರೀಚ್ ಆಗ್ತೀನಿ ಜೊತೆಗೆ ನನ್ನ ಮಕ್ಕಳು ಸ್ಕೂಲ್ ಬಿಟ್ಟು ಹೇಗೆ ಹೋಗ್ತೀನಿ ಖಂಡಿತವಾಗ್ಲೂ ಒಂದೊಳ್ಳೆ ಉತ್ತಮವಾದ ಕಾಲೇಜಸ್ಸು ಮತ್ತು ಹಾಸ್ಪಿಟಲ್ಸ್ ಎಮ್ ಎಸ್ ರಾಮಯ್ಯ ಅವ್ರದ್ದು ಇದೆ ಜಂಕ್ಷನಲ್ಲೇ ನಿಮಗೆ ಎಮ್ ಎಸ್ ರಾಮಯ್ಯ ಅವ್ರದ್ದು ಹಾಸ್ಪಿಟಲ್ ಕಮ್ ಕಾಲೇಜ್ ಸ್ಕೂಲ್ ಇದೆ ಸೊ ಯಾವುದೇ ರೀತಿ ಯೋಚನೆ ಮಾಡಿ ಗ್ರಾಹಕರೇ ಯೋಚನೆ ಮಾಡಬೇಡಿ ಖಂಡಿತವಾಗಲೂ ಉತ್ತಮವಾದ ಕಾಲೇಜಸ್ ಆಗಲಿ ಮತ್ತು ಹಾಸ್ಪಿಟಲ್ಸ್ಗೆ ಯಾವುದೇ ರೀತಿ ಎದುರುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಏನಪ್ಪ ನೇಷ್ನಲ್ ಹೈವೇ ಯಾಕೆ ಒಂದು ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ನೋಡಿ ನನ್ನ ಮಾಧ್ಯಮ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ನನ್ನ ಮಾತು ನಮ್ಮನ್ನ ಬಿಲೀವ್ ಮಾಡಬೇಡಿ ಒಂದು ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ಬನ್ನಿ ಏನೇನು ಡೆವಲಪ್ಮೆಂಟ್ ಆಗಿದೆ ನೆಲಮಂಗ್ಲಲ್ಲಿ ಯೋಚನೆ ಮಾಡಿ ಎ ಪಿ ಎಮ್ ಸಿ ಆರ್ಡ್ ಶಿಫ್ಟ್ ಆಗಿದೆ ಯಶವಂತಪುರದಿಂದ ಕಂಪ್ಲೀಟ್ ಆಲೂಗಡೆಯಲ್ಲ ಅಲ್ಲಿಂದ ಆಕ್ಸೆಸ್ ಆಗ್ತಿದೆ ಜೊತೆಗೆ ಚಿಮ್ಸ್ವಾಮಿ ಸ್ಟೇಡಿಯಂ ಲೀಗ್ ಮ್ಯಾಚಸ್ ನಡೀತಿದೆ ಅಲ್ಲಿಂದ ನ್ಯಾಷನಲ್ ಹೈವೇ ಈಗ ಎಂಟನೇ ಮೈಲಿ ಇತ್ತು ಫಸ್ಟ್ ಫೇಸ್ ಬಂದು ಮೆಟ್ರೋ ಸಿಟಿ ಕನೆಕ್ಟಿವಿಟಿ ಇತ್ತು ಮೆಜೆಸ್ಟಿಕ್ ಈಗ ಎರಡನೇ ಹಂತ ಬಂದು ಕಾಮಗಾರಿ ಪ್ರಗತಿಯಲ್ಲಿದೆ ನೆಲಮಂಗ್ಲ ಗಂಟ ಖಂಡಿತವಾಗಲೂ ಮೆಟ್ರೋ ಸ್ಟೇಷನ್ ಆಲ್ರೆಡಿ ನಿರ್ಮಾಣ ಮಾಡ್ತಿದ್ದಾರೆ ಸೊ ಈಗಲೇ ನಾವು ಈ ಒಂದು ಫೋರ್ ಪಾಯಿಂಟ್ ಟೂ ಲ್ಯಾಕ್ಸ್ ಟ್ವೆಂಟಿ ತರ್ಟಿ ಸಿಗ್ತಾ ಇದೆ ಅಂದರೆ ಒಂದು ಫೈವ್ ಇಯರ್ಸ್ ಯೋಚನೆ ಮಾಡಿ ಮುಂದಕ್ಕೆ ಸೊ ನಾವಲ್ಲಿ ಅಫೋರ್ಡೆಬಲ್ ಮಾಡ್ಲಿಕ್ಕೆ ಆಗುತ್ತಾ ಖಂಡಿತವಾಗ್ಲೂ ಸಾಧ್ಯ ಇರೋದಿಲ್ಲ ನೆಲಮಂಗ್ಲ ಇವತ್ತಿನ ಎಲ್ಲೋ ಒಂದು ಐವತ್ನೂರು ಕಿಲೋಮೀಟರ್ ಅಂತರದಲ್ಲಿ ಏನಿಲ್ಲ ನೆಲಮಂಗ್ಳ ಅನ್ನೋದು ಬ್ಯಾಂಗ್ಳೂರ್ ಸೇರ್ಕೊಂಡಿದೆ ಆಲ್ರೆಡಿ ಸೇರ್ಪಡೆ ಆಗ್ಬಿಟ್ಟಿದೆ ಪ್ರತಿಯೊಬ್ಬರು ಅಫೋರ್ಡಬಲ್ ಮಾಡೋಕೆ ಸಾಧ್ಯನೇ ಇಲ್ಲ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮ್ಯಾಕ್ಸಿಮಮ್ ಫಾರ್ಟಿ ಟು ಫಿಫ್ಟಿ ಲ್ಯಾಕ್ಸ್ ಇದ್ದರೆ ಬಿ ಬಿ ಎಂಪಿ ಲಿಮಿಟ್ಸಲ್ಲಿ ಸೈಟ್ ತಗೊಳಕ್ಕೆ ಆಗುತ್ತೆ ಎಲ್ಲರಿಗೂ ಅಫರ್ಡಬಲ್ ಮಾಡಲಿಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಸ್ಪೆಷಲಿ ನಮ್ಮ ಸೈಡ್ ಡೆವಲಪರ್ಸ್ ಪ್ರಮೋಟರ್ಸ್ ಏನು ನಾವು ಒಂದು ಮೋಟೋ ಏನಿದೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ಅನ್ನೋದು ಇರಬೇಕು ಏನೋ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ವಿತ್ಡ್ರಾ ಮಾಡ್ತಿರ್ತಾರೆ ಅದ್ರಲ್ಲಿ ಬರೋವಂಥ ಹಣ ಫಿಫ್ಟಿ ಪರ್ಸೆಂಟ್ ಬಾಡಿಗೆಗೆ ಕಟ್ಬಿಡ್ತಾರೆ ನೆಮ್ಮದಿ ಏನಾದಲ್ಲಿರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ನೆಮ್ಮದಿ ಖಂಡಿತವಾಗ್ಲೂ ಎಲ್ಲೂ ಇರೋದಿಲ್ಲ ಗ್ರಾಹಕರೇ ಖಂಡಿತವಾಗ್ಲೂ ಬನ್ನಿ ಒಳ್ಳೆ ಉತ್ತಮವಾದ ಡಾಕ್ಯುಮೆಂಟೇಷನ್ ಇರುತ್ತೆ ಕೋರಿಸ್ ಕೋರಿಸಿದ್ರೂ ಖಂಡಿತವಾಗ್ಲೂ ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಅದಾದ ಮೇಲೆ ನಿಮ್ಗೆ ಏನೋ ಕೋರಿಸಿದ್ರೆ ನಮ್ಮ ಒಂದು ಸಂಪರ್ಕ ಮಾಡಿ ನಮ್ಮ ಅಡ್ವೊಕೇಟ್ಸ್ ಇರ್ತಾರೆ ಏನೇ ಒಂದು ಲೀಗಲ್ ಅಡ್ವೈಸ್ ಇದ್ದರೂ ಕ್ಲಾರಿಫೈ ಮಾಡಿ ಕ್ಲೀನಾಗಿ ಕೊಡ್ತಾರೆ ಎಸ್ ಹೇಮಂತ್ ಕುಮಾರ್ ನೀವು ಹೇಳಿದ್ರೀಗ ನಾವು ನೆಲಮಂಗಲವನ್ನ ಔಟ್ಸ್ಕರ್ಟ್ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಎಲ್ಲೋ ಕೂಡ ಬೆಂಗಳೂರಿನ ಒಂದು ಒಳಗೆರೆ ಇಳುವಂತ ಒಂದು ಭಾಗ ಅಂತ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಸೊ ಮತ್ತೆ ಅದ್ರಲ್ಲಿ ನಾವು ಸಿಟಿಲಿ ಇದ್ರು ಕೂಡ ಸಾಮಾನ್ಯವಾಗಿ ನಾವು ಅಂದ್ರೆ ಈ ಒಂದು ಸಾರಿಗೆ ಅಂತ ಅಂದ್ರೆ ಓಡಾಡೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯವನ್ನ ನಾವು ವ್ಯರ್ಥ ಮಾಡ್ಕೊಳ್ತಾನೆ ಇರ್ತೀವಿ ಹಾಗಾಗಿ ಈ ಒಂದು ನೆಲಮಂಗಲದಲ್ಲಿ ಸೈಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇನ್ನು ಶಾಲಾ ಕಾಲೇಜುಗಳ ಬಗ್ಗೆ ಹೇಳಿದ್ರೆ ಹಾಸ್ಪಿಟಲ್ಸ್ ಗಳ ಬಗ್ಗೆ ಹೇಳಿದ್ರೆ ಇನ್ನು ಕೆಲಸದ ದೃಷ್ಟಿಯಿಂದ ಯಾವ್ದಾದ್ರು ಇಂಡಸ್ಟ್ರಿಯಲ್ ಹಬ್ ಏನಾದ್ರೂ ಹೇಗೆ ಖಂಡಿತವಾಗ್ಲೂ ಈಗಾಗಲೇ ನಿಮ್ಗೆ ಗೊತ್ತಿರುತ್ತದೆ ಪೀಣಾ ಇಂಡಸ್ಟ್ರಿ ಡಿನೋಟಿಫೈ ಮಾಡಿದ್ದಾರೆ ದಾಬಾಸ್ಪೇಟೆ ಇಂಡಸ್ಟ್ರಿ ಹಬ್ ಒತ್ತು ಕೊಡ್ತಿದ್ದಾರೆ ಖಂಡಿತವಾಗ್ಲೂ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ವರೆಗೂ ಮೆಟ್ರೋ ಸ್ಟೇಷನ್ ಬರ್ತಿದೆ ಸೊ ಆಗಲೇ ಎರಡನೇ ಫೇಸ್ ಬಂದು ನೆಲಮಂಗ್ಲಾ ವರ್ಗು ಥರ್ಡ್ ಫೇಸ್ ಬಂದು ನಿಮಗೆ ದಾಪಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ಗೂ ಜೊತೆಗೆ ನಮ್ಮ ಪ್ರಾಜೆಕ್ಟ್ ಮುಂದೇ ತ್ರೀ ಸಿಕ್ಸ್ಟಿ ಫೀಟ್ ರಿಂಗ್ ರಸ್ತೆ ಬರ್ತಿದೆ ಯಾವುದೇ ರೀತಿ ಡೌಟ್ ಇಲ್ಲ ಖಂಡಿತವಾಗ್ಲೂ ಚೆಕ್ ಮಾಡಿ ನನ್ನ ಮಾತಿನ ನಂಬೇಡಿ ಫೋನಿಗೆಲ್ಲ ಗೊತ್ತಿರತ್ತೆ ತೆಗೆದು ನೋಡ್ರಿ ಇಮಿಡಿಯೇಟಾಗಿ ಎರಡು ಸೆಕೆಂಡಲ್ಲಿ ನಿಮ್ಗೆ ಸಿಗತ್ತೆ ಅದರಲ್ಲಿ ಬೇರೆ ಎರಡನೇ ಮಾತೇ ಇಲ್ಲ ಸಂಪರ್ಕ ಏನಾಗ್ತಿದೆ ಸೊ ಕನೆಕ್ಟಿವಿಟಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಾಗಲಿ ಚಿಕ್ಕಬಳ್ಳಾಪುರ ರೋಡ್ಗೆ ಒಂದು ಪೆರ್ಫ್ರಲ್ ರಿಂಗ್ ರೋಡ್ ಬರ್ತಿದೆ ಪಿ ಆರ್ ಆರ್ ರೋಡ್ ಅಂತ ಬರ್ತಿದೆ ಜೊತೆಗೆ ನ್ಯಾಷನಲ್ ಹೈವೆಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲೇ ಪ್ರಾಜೆಕ್ಟ್ ನಿರ್ಮಾಣ ಮಾಡಿದ್ವಿ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಖಂಡಿತವಾಗ್ಲೂ ಬನ್ನಿ ನೀವು ಹೋಗಬೇಕಾದ್ರೆ ನನ್ನ ಪ್ರಾಜೆಕ್ಟ್ಗೆ ಚೇತನ್ ಪಿ ಯು ಡೇ ಬೋರ್ಡಿಂಗ್ ಕಾಲೇಜ್ ಸಿಗುತ್ತೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಕೇಳಿ ಸರ್ ಮಾಧ್ಯಮ ಸಿಕ್ಕಿದೆ ಅಂತ ಕೂದ ಮಾಧ್ಯಮದ ಕೂತ್ಕೊಂಡು ಏನು ಸುಳ್ಳು ಹೇಳಿ ಕೇಳ್ತಿಲ್ಲ ನೀವು ಹೋಗಬೇಕಾದ್ರೆ ನಮ್ದು ಇಷ್ಟು ಕಾಲೇಜಸ್ ಸಿಗತ್ತೆ ಒಂದು ಕಿಲೋಮೀಟ್ರ್ ಅಂತರದಲ್ಲೇ ಬಿ ಎಮ್ ಟಿ ಸಿ ಬಸ್ ನನ್ನ ಒಂದು ಲೇಔಟ್ ಮುಂದೆನೇ ಪಾಸ್ ಆಗುತ್ತೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಆಲ್ರೆಡಿ ಸುತ್ತಮುತ್ತ ವೆಲ್ ಡೆವಲಪ್ಮೆಂಟೆಡ್ ಮನೆಗಳೆಲ್ಲ ಆಗಿದೆ ನಿರ್ಮಾಣ ಮಾಡಿದ್ದೀವಿ ಜೊತೆಗೆ ಈ ಕಾಲೇಜಸ್ ಆಗಲಿ ಡೇ ಬೋರ್ಡಿಂಗ್ಸ್ ಆಗಲಿ ಹಾಸ್ಪಿಟಲ್ಷನ್ ತುಂಬ ಉತ್ತಮವಾದ ಅನುಕೂಲ ಹೊಂದಿದಂಥದ್ರಲ್ಲಿ ನಾವು ಒಂದು ಫೈಂಡ್ ಔಟ್ ಮಾಡಿ ಒಂದು ಹತ್ತಿರ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಖಂಡಿತವಾಗ್ಲೂ ಬನ್ನಿ ಪ್ರಾಜೆಕ್ಟ್ ವಿಸಿಟ್ ಮಾಡಿ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಸಂಶಯ ಇರೋದಿಲ್ಲ ಬ್ಲಾಕ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆದಮೇಲೆ ತಾವು ರಿಜಿಸ್ಟ್ರೇಷನ್ ನೊಂದನೆಗೆ ರೆಡಿಯಾಗಿ ಎವ್ರಿ ವೀಕ್ ನಾವು ಎರಡು ಬ್ಯಾಚು ರಿಸೆಷನ್ ಮಾಡ್ತಿರ್ತೀವಿ ಈಗಾಗಲೇ ನಿಮ್ಗೆ ಹೇಳ್ತಿರ್ತೀವಿ ಆಫರ್ಸ್ ಏನೇನು ಅಂತ ತರ್ಟಿ ಫಾರ್ಟಿ ತಗೊಳ್ಳೋ ಕಸ್ಟಮರ್ಗೆ ಐದು ಗ್ರಾಮ್ಸ್ ಗೋಲ್ಡ್ ಕೊಡ್ತಿದ್ದೀವಿ ಖಂಡಿತವಾಗ್ಲೂ ನಾನು ಹಿಂದೆ ಸ್ಕ್ರೀನಿಂದೆ ನೋಡ್ತಿರ್ತೀರ ಪ್ರತಿಯೊಂದು ಗ್ರಾಹಕರಿಗೂ ಖಂಡಿತವಾಗ್ಲೂ ಕೊಟ್ಟಿದ್ದೀವಿ ಅದು ಒಂದು ಮಾಧ್ಯಮದಲ್ಲಿ ಆಗ್ತಾ ಇರ್ತಾರೆ ಖಂಡಿತ ನೋಡಿ ಜೊತೆಗೆ ಮೂವತ್ತು ಐವತ್ತು ತಗೊಳ್ಳೋ ಗ್ರಾಹಕರಿಗೆ ಸ್ಪಾಟ್ ಬುಕ್ಕಿಂಗ್ ಯಾರ್ಯಾರು ಮಾಡ್ಕೊತಾರೋ ನೀಡ್ತಾ ಇದ್ದೀವಿ ಎಸ್ ಅಂತ ಅಂದ್ರೆ ಯಾವ ವಿಷಯದಲ್ಲಿ ಕೂಡ ಸಂಶಯ ಬೇಡವೇ ಬೇಡ ಸೊ ಎಲ್ಲಾ ಗ್ರಾಹಕರ ಒಂದು ಅನುಮಾನಗಳಿಗೆ ತೆರೆಯನ್ನು ಎಳೆಯುವ ಉದ್ದೇಶಕ್ಕೋಸ್ಕರ ನೀವು ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀರಾ ಸೊ ಯಾರೆಲ್ಲ ಅಂತಂದ್ರೆ ಫಸ್ಟ್ ಟ್ವೆಂಟಿ ಫೈವ್ ಕಸ್ಟಮರ್ಸ್ ನಿಮಗೆ ನಿಮ್ಮಲ್ಲಿಗೆ ಭೇಟಿ ನೀಡ್ತಾರೋ ಅವರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡ್ತಾ ಜೊತೆಗೆ ತರ್ಟಿ ಫಿಫ್ಟಿ ತಗೊಳ್ಳೋರಿಗೆ ಹೋಂಡ್ ಹಾಕ್ಟಿವೆ ಕೊಟ್ಟಿರಬಹುದು ಅಥವಾ ಸೊ ಸ್ಪಾಟ್ ಬುಕಿಂಗ್ ಮಾಡೋರಿಗೆ ಫೈವ್ ಗ್ರಾಮ್ ಗೋಲ್ಡ್ ಕೊಡ್ತಾ ಇದ್ದೀರಾ ಸೊ ಇದಿಷ್ಟು ಕೂಡ ಎಲ್ಲಕ್ಕೂ ಕೂಡ ನಿದರ್ಶನಗಳು ಸಿಗ್ತಾ ಇದೆ ಇನ್ನು ನಾವು ಸೈಟ್ ವಿಸಿಟ್ ಮಾಡಬೇಕು ಶ್ರೀಸಾಯಿ ಡೆವಲಪರ್ಸ್ ಅಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಬಂಪರ್ ಕೊಡ್ತಾ ಸೈಟ್ ವಿಸಿಟ್ ಮಾಡಬೇಕಾಗುತ್ತೆ ಹೇಗೆ ಸರ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ ಕೂಡಲೇ ನಮ್ಮ ರೆಪ್ರೆಸೆಂಟು ನಿಮ್ಮನ್ನ ಪಿಕ್ ಮಾಡಿ ಅವ್ರು ಕರೆದುಕೊತಾರೆ ಸೊ ಎಲ್ಲಿದ್ದೀರಾ ಎಷ್ಟು ಜನ ಬರ್ತಿದೆ ಅಂತ ಕೇಳ್ತಾರೆ ಸಪೋಸ್ ಔಟ್ ಸ್ಟೇಷನ್ ಬರೋರು ನೆಲ್ಮಂಗ್ಲ ಮೆಟ್ರೋ ಸ್ಟೇಷನ್ನಿಂದ ಅಥವಾ ರೈಲ್ವೆ ಸ್ಟೇಷನಿಂದ ಇಳ್ಕೊತಾರೆ ಎಕ್ಸಾಂಪಲ್ ಎಲ್ಲರೂ ಬಂದು ಎಂಟನೇ ಮೈಲಿ ಆ್ಯಕ್ಸಸ್ ಚೆನ್ನಾಗಿ ಬರ್ತಿದ್ದಾರೆ ಯಾಕೆಂದರೆ ಮೆಟ್ರೋ ಕನೆಕ್ಟಿವಿಟಿ ಈಸಿ ಇದೆ ಅಲ್ಲಿಂದ ಇಳ್ಕೊಂಡು ಕಾಲ್ಸ್ ಮಾಡ್ತಿರ್ತಾರೆ ಮೇಜರ್ ಬಂದ್ಬಿಟ್ಟು ನೆಲ್ಮಂಗ್ಳ ಔಟ್ ಆಫ್ ಸ್ಟೇಷನ್ ಕಸ್ಟಮರೇ ನಮ್ಮ ಆಗಲಿ ಹಾಸನ ಆಗಲಿ ಈ ಕಡೆ ಕಸ್ಟಮರ್ ಜಾಸ್ತಿ ಗ್ರಾಹಕರು ಸಾಕಷ್ಟು ಜನ ನೀವೇನು ವಿಜುವಲ್ಸ್ ನೋಡ್ತಿದ್ದೀರೋ ನನಗೆ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಗ್ರಾಹಕರು ಆ ಕಡೆಯಿಂದಲೇ ಬರ್ತಿದ್ದಾರೆ ಸೊ ನೆಲ್ಮ್ಲ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡು ಫೋನ್ ಮಾಡ್ತಾರೆ ಜೊತೆಗೆ ಕೆಲವರು ಮೇಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಬಂದು ಕಾಲ್ ಮಾಡ್ತಾರೆ ಪಿಕ್ ಮಾಡ್ತಾರೆ ಪಿಕ್ ಮಾಡಿಕೊಂಡು ಆಫೀಸ್ಗೆ ಕರೆದು ಬರ್ತಾರೆ ಸೊ ಬಂದ ಕೂಡಲೇ ಅವ್ರಿಗೆ ಎನ್ಕ್ವೈರಿ ಮಾಡ್ತಾರೆ ಸರ್ ನಿಮ್ಮದೊಂದು ಬಡ್ಜೆಟ್ ಅಫರ್ಡೆಬಲ್ ಎಷ್ಟಿದೆ ಸೊ ಯಾಕೆಂದರೆ ಎಲ್ಲರೂ ಮೂವತ್ತೈವತ್ತು ಲಕ್ಷ ಆಗೋದಿಲ್ಲ ಸೊ ಏನು ಅವ್ರಿಗೆ ಕೋರಿಸ್ ಕೇಳಿಕೊಂಡು ಪ್ರತಿಯೊಂದನ್ನು ಅವ್ರ ಫ್ಯಾಮ್ಲಿ ಸಮೇತ ದಯವಿಟ್ಟು ಗ್ರಾಹಕರೇ ನೇರವಾಗಿ ನಿಮಗೆ ಹೇಳ್ತಿದ್ದೀನಿ ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ಬನ್ನಿ ನಿರ್ಧಾರ ಮಾಡ್ಕೊಳ್ಳೋರು ಯಾರು ಅಥವಾ ಫ್ಯಾಮ್ಲಿ ಮೆಂಬರ್ ಡಿಸಿಷನ್ ಮೇಕರ್ ತಂದೆ ತಾಯಿ ಇರ್ತಾರೆ ಅಥವಾ ವೈಫ್ ಹಸ್ಬೆಂಡು ಕೂಡಲೇ ಬನ್ನಿ ದಯವಿಟ್ಟು ಅಥವಾ ಕೆಲವರು ಕುತೂಹಲ ಇರುತ್ತೆ ಪ್ರಾಜೆಕ್ಟ್ ಇವ್ರು ಏನೋ ಹೇಳ್ತಿದಾರೆ ಮಾಧ್ಯಮದಿಂದ ಕುತ್ಕೊಂಡು ಡೈರೆಕ್ಟಾಗಿ ಹೋಗಿ ನೀವೇ ಒಂದು ಸತಿ ಲೊಕೇಶನ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ಕೂಡಲೇ ನಿಮಗೆ ಅಕ್ಕಪಕ್ಕ ಮನೆಗಳು ಇದೆಯಾ ಅಥವಾ ಇಲ್ವಾ ಅಂತ ಯೋಚನೆ ಮಾಡಿ ಆಮೇಲೆ ಹೋಗಬೇಕಾದ್ರೆ ಶಾಲಾ ಕಾಲೇಜುಗಳ ಸಿಗ್ತವೆ ನ್ಯಾಷನಲ್ ಹೈವೇ ಏನು ಅಂತ ದೂರ ಇಲ್ಲ ಮೆಜೆಸ್ಟಿಕ್ಕಿಂದ ಎಕ್ಸಾಕ್ಟಾಗಿ ಇಪ್ಪತ್ತ್ಮೂರು ಕಿಲೋಮೀಟರ್ ಅಂತರದಲ್ಲೇ ಪ್ರಾಜೆಕ್ಟ್ ನಿರ್ಮಾಣ ಮಾಡಿದ್ವಿ ಗ್ರಾಹಕರೇ ಖಂಡಿತವಾಗ್ಲೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ರಿಜಿಸ್ಟ್ರೇಷನ್ ವಿಷಯಕ್ಕೆ ಬಂದಾಗ ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳ ಕ್ಯಾರಿ ಮಾಡಬೇಕಾಗತ್ತೆ ಹೇಮತ್ ಖಂಡಿತವಾಗ್ಲೂ ಈಗೆಲ್ಲ ಪ್ರೊಸೆಸನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಯಾರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನಿರ್ಧಾರ ಪಡ್ತಾರೆ ಅವ್ರಿಗೆ ಆಧಾರ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಅನ್ನೋದು ಕ್ಯಾರಿ ಮಾಡಲೇಬೇಕು ಒಂದು ಎಸ್ ಎಮ್ ಎಸ್ ಎಲ್ ಓ ಟಿ ಪಿ ಹೋಗುತ್ತೆ ಸಪೋಸ್ ನೀವು ಆಧಾರ್ ಲಿಂಕ್ ಒಂದ್ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಆ ಓಟಿ ಪಿ ಬಂದ್ ಕೂಡ ಎಂಟರ್ ಮಾಡಿದ್ರೆ ಆಗುತ್ತೆ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ ಹಾಗೆ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕ್ಯಾರಿ ಮಾಡಿದ್ರೆ ಅವ್ರಿಗೂ ನೋಂದಣಿ ಒಬ್ಬ ವ್ಯಕ್ತಿಗೆ ಇಂತಿಷ್ಟೇ ಸೈಟ್ ಅನ್ನ ನೀಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಇಷ್ಟ ಬಂದಷ್ಟು ಸೈಟ್ ನ ಪರ್ಚೇಸ್ ಮಾಡಬಹುದು ಎಷ್ಟು ಬೇಕಾದ್ರೆ ಗ್ರಾಹಕರು ಕ್ರಯ ಮಾಡಬಹುದು ಅದ್ರಲ್ಲಿ ಏನ್ ರೂಲ್ಸ್ ಇಲ್ಲ ಸೊ ಈಗ ಒಂದು ಗವರ್ನಮೆಂಟ್ ಏನು ಸ್ಟ್ರಿಕ್ಟ್ ರೂಲ್ಸ್ ತಗೋ ಬರ್ತಿದೆ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಓಟಿ ಪಿ ಬರುತ್ತೆ ನೀವೇನು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತರೋ ಆ ಓಟಿಪಿನ ಎಂಟರ್ ಕ್ಲಿಯರ್ ಮಾಡಿದ್ರೆ ಪ್ರೊಸೆಸ್ ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಆಗುತ್ತೆ ಒಂದು ಗ್ರಾಹಕರು ಐದು ಸೈಡ್ ಬೇಕಾದ್ರೆ ತಗೋಬಹುದು ಹತ್ತು ಸೈಡ್ ಬೇಕಾದ್ರೆ ತಗೋ ಅದ್ರಲ್ಲಿ ಬೇರೆ ಎರಡನೇ ಮಾತೆ ಇಲ್ಲ ಅಷ್ಟು ಬೇಕಾದ್ರೆ ಕ್ರಯ ಮಾಡಬಹುದು ಸಾಮಾನ್ಯವಾಗಿ ಸರ್ ಈಗ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಕೇಳಿದೀವಿ ತರ್ಟಿ ಫಿಫ್ಟೀನ್ ಇಡ್ತಾ ಇದ್ದೀರಾ ಹೇಗೆ ತರ್ಟಿ ಫಿಫ್ಟಿ ಖಂಡಿತವಾಗ್ಲೂ ಕೊಡ್ತೀವಿ ಯಾಕಂದ್ರೆ ಹತ್ತು ಎಕರೆ ಪ್ರಾಜೆಕ್ಟ್ ಅಲ್ಲಿ ಕೆಲವರು ಫಾರ್ಟಿ ಬೈ ಸಿಕ್ಸ್ಟಿ ಕೇಳ್ತಾರೆ ಕೆಲವು ಗ್ರಾಹಕರು ಫಾರ್ಟಿ ಬೈ ಸಿಕ್ಸ್ಟಿ ಫಿಫ್ಟಿ ಬೈ ಏಟ್ ಈ ತರ ಕೇಳ್ತಾರೆ ತರ್ಟಿ ಫಾರ್ಟಿ ಸ್ಮಾಲ್ ಬಜೆಟ್ ಬಟ್ ಅದೇ ತರ ಎಲ್ಲರೂ ಇರ್ತಾರೆ ಅಂತ ಹೇಳಕ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೋಗ್ತಿರ್ತಾರೆ ನಮ್ಮ ಒಂದು ಮೋಟ ಬಂದ್ಬಿಟ್ಟು ಖಂಡಿತವಾಗ್ಲೂ ಬಾಡಿಗೆ ಮನೆಯಿಂದ ಮುಕ್ತರಾಗ್ರಿ ಯಾಕೆ ಪ್ರತಿ ತಿಂಗಳು ನಿಮ್ದು ಆಫ್ ಪೇಮೆಂಟ್ ತಗೊಂಡೋಗಿ ಎಲ್ಲೋ ಬಾಡಿಗೆ ಮನೆ ಕಟ್ತೀರಾ ಇವತ್ತು ದೂರ ಅನಿಸ್ಬೋದು ನಿಮಗೆ ಒಂದು ತ್ರೀ ಟು ಫೈವ್ ಇಯರ್ಸ್ ಕಳೆದಾದ್ಮೇಲೆ ನೋಡಿ ನೀವು ಇಲ್ಲಿ ಅಫೋರ್ಡೆಬಲ್ ಮಾಡೋಕ್ಕೆ ಆಗೋದೇ ಇಲ್ಲ ನೆಲ್ಮಂಗ್ಲದಲ್ಲಿ ನೆಕ್ಸ್ಟ್ ನಿಮ್ದು ಅಬಾಸ್ಪೇಟ್ ಇಂಡಸ್ಟ್ರಿ ಅಲ್ಲಿ ಹೋಗಬೇಕು ಈ ಕಡೆ ಕುಣಿಗಲ್ಗೆ ಹೋಗಬೇಕಾಗತ್ತೆ ಸೊ ಇವತ್ತಿಗೆ ಖಂಡಿತವಾಗ್ಲೂ ನಿರ್ಧಾರ ತಗೊಳ್ಳಿ ಒಂದು ರೈಟ್ ಡಿಸಿಷನ್ ಇನ್ ವಿಜಯನಗರದಲ್ಲಿ ಒಂದು ತ್ರೀ ಟು ಫೈವ್ ಇದ್ದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ ಇವಾಗ ಅಟ್ ಪ್ರೆಸೆಂಟ್ ಒಂದು ಕೋಟಿ ಕೋಟಿ ಯಾರು ಮನೆ ತಗೊಳಕ್ಕಾಗಲ್ಲ ಸೈಟ್ ಅಫೋರ್ಡೆಬಲ್ ಮಾಡೋಕ್ಕಾಗೋದಿಲ್ಲ ಈಗ ಈ ಒಂದು ಸುವರ್ಣ ಅವಕಾಶವನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಅದು ಈ ದರದಲ್ಲಿ ಸಿಗ್ತಾ ಇರೋದು ನಮ್ಮ ಗ್ರಾಹಕರಿಗೆ ಒಂದು ಉತ್ತಮವಾದಂತಹ ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೀರಾ ಇನ್ನು ಸಹ ಮನೆಗೆ ಒಂದು ವಸ್ತುವನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಹತ್ತಾರು ಬಾರಿ ಯೋಚನೆ ಮಾಡ್ತೀವಿ ಅಂತಂದ್ರೆ ಒಂದು ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ರೆ ನೂರಾರು ಕಡೆ ವಿಚಾರಿಸೋದು ಸಹಜ ಸೊ ಹಾಗಾಗಿ ಎಲ್ಲವನ್ನ ವಿಚಾರಣೆ ಮಾಡಿದ ನಂತರ ನಿಮ್ಮಲ್ಲಿಗೆ ಭೇಟಿ ನೀಡೇ ನೀಡ್ತಾರೆ ಸೊ ಹಾಗಾಗಿ ಸಾಮಯಿಕೊಬ್ಬ ಗ್ರಾಹಕ ನಿಮ್ಮಲ್ಲಿಗೆ ಬಂದಾಗ ಮೊದಲ ಪ್ರಶ್ನೆ ಸೊ ನಿಮ್ಮನ್ನ ಕೇಳೋದು ಹೇಗೆ ಅಂತಂದ್ರೆ ಯಾವ ಒಂದು ಆತಂಕದಲ್ಲಿ ಅನುಮಾನದಲ್ಲಿ ಬರ್ತಾನೆ ಅಥವಾ ಯಾವ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಅಂಬಲಿಸ್ತಾ ಇರ್ತಾನೆ ನಿಮ್ಮಲ್ಲಿ ಹೇಗೆ ಖಂಡಿತವಾಗ್ಲೂ ಗ್ರಾಹಕರು ಫಸ್ಟ್ ವಿಸಿಟ್ ಮಾಡಿದ ಕೂಡಲೇ ಯಾರಪ್ಪ ಇದು ಜನರಲ್ ಪ್ರಾಪರ್ಟಿಸ್ನಂತ ಕೇಳ್ತಾರೆ ಕೇಳಿ ಸಾಕಷ್ಟು ಗ್ರಾಹಕರು ನಾನೇ ನೇರವಾಗಿ ಭೇಟಿ ಮಾಡ್ತಾ ಇರ್ತೇನೆ ಭೇಟಿ ಮಾಡಿದ ಕೂಡಲೇ ಅವರು ಎಲ್ಲಿನವರು ಅಂತ ಹೇಳ್ತಾರೆ ಮೂಲತಃ ನಾನು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಾಪರ್ ಸ್ಥಳೀಕಾಲಿ ಸೊ ಇಲ್ಲಿ ಏನಾಗುತ್ತೆ ನಾನು ಕ್ರಯ ಮಾಡ್ಕೊತೇನೆ ಬೇಸಿಗಾಗಿ ಟೆನ್ ಏಕರ್ಸ್ ನನ್ನ ಹೆಸರಿಂದ ಅವ್ರಿಗೆ ವರ್ಗಾವಣೆ ಆಗುತ್ತೆ ಸೊ ಬೇರೆಯವ್ರ ಸಂಸ್ಥೆ ಬಗ್ಗೆ ನನಗೆ ಬೇಡ ನನ್ನ ಸಂಸ್ಥೆಯಲ್ಲಿ ನಾನು ಕ್ರಯ ಮಾಡಿದ್ಮೇಲೆ ಆ ಬೇರೆ ಕಸ್ಟಮರ್ಗೆ ನನ್ನ ಹತ್ರ ಗ್ರಾಹಕರು ಯಾರು ಬರ್ತಾರೋ ಪ್ರತಿಯೊಬ್ಬರಿಗೂ ವರ್ಗಾವಣೆ ಆಗುತ್ತೆ ಏದೇ ರೀತಿ ಎಡ್ದ್ರಬೇಡಿ ಖಂಡಿತವಾಗ್ಲೂ ಗ್ರಾಹಕರೇ ಯಾವುದೇ ರೀತಿ ಎದೊಂಥ ಅವಶ್ಯಕತೆ ಇಲ್ಲ ಖಂಡಿತ ಬನ್ನಿ ಉತ್ತಮವಾದ ಡಾಕ್ಯುಮೆಂಟೇಶನ್ ಕೊಡ್ತಾರೆ ತಗೊಂಡೋಗಿ ಲೀಗಲ್ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಕೋರಿಸಿ ಬಂದರೂ ನಮ್ಮ ಒಂದು ಲೀಗಲ್ ಅಡ್ವೈಸರ್ ಇರ್ತಾರೆ ಕ್ಲಾರಿಫಿಕೇಷನ್ ಕೊಡ್ತಾರೆ ಇದಕ್ಕಿಂತ ಬೇರೆ ಉತ್ತಮವಾದ ಅವಕಾಶ ಇಲ್ಲ ಖಂಡಿತವಾಗ್ಲೂ ಬನ್ನಿ ಸೊ ಇನ್ ಮುಂದೆ ಅಕಸ್ಮಾತ್ ಏನಾದ್ರು ತಗಾದೆಗಳು ಉಂಟಾದ್ರೂ ಕೂಡ ನೀವು ಅದಕ್ಕೆ ಕಾನೂನು ತಜ್ಞರನ್ನ ನೀವು ಇಟ್ಕೊಂಡಿದೀರಾ ಸೊ ಪ್ರತಿಯೊಂದು ಕೂಡ ನಾವು ವಿಚಾರಿಸಿ ತದನಂತರವೇ ನಾವು ಬೇಕಾದ್ರೆ ಸೈಟ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದಾಗಬಹುದು ಓಕೆ ಇನ್ನು ಲೀಗಲ್ ಅಡ್ವೈಸರ್ ಕೂಡ ಇದಾರೆ ಜೊತೆಗೆ ನೀವು ಫೆಸಿಲಿಟೀಸ್ ಏನೆಲ್ಲ ನೀಡ್ತಾ ಇದೀರಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ನಾವು ಫೇಸಿಂಗ್ ಅಂತ ಬಂದಾಗ ಈ ಇನ್ ಕೇಸ್ ನಮ್ಗೆ ಇಷ್ಟವಾದಂತಹ ಜಾಗದಲ್ಲಿ ಇಷ್ಟವಾದಂತಹ ಒಂದು ಭಾಗದಲ್ಲಿ ನಾವು ಸೈಟ್ ಅನ್ನ ಪರ್ಚೇಸ್ ಮಾಡಬೇಕಂತಂದ್ರೆ ಪ್ರತ್ಯೇಕವಾಗಿ ಹಣವನ್ನ ಪಾವತಿ ಮಾಡಬೇಕಾಗತ್ತಾ ಅಥವಾ ಸೇಮ್ ರೇಟ್ ಇರುತ್ತಾ ಟ್ವೆಂಟಿ ತರ್ಟಿ ಬಂದು ಫೋರ್ ಪಾಯಿಂಟ್ ಟೂ ಲ್ಯಾಕ್ಸು ತರ್ಟಿ ಫಾರ್ಟಿ ಬಂದು ಏಯ್ಟ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಜೊತೆಗೆ ನನ್ನ ಅಡ್ವಾಂಟೇಜ್ ಏನಂದರೆ ನಮ್ಮ ಒಂದು ಶ್ರೀ ಸೈಡ್ ಡೆವಲಪರ್ಸ್ ಫಿಫ್ಟಿ ಪರ್ಸೆಂಟ್ ಹಣ ನೀಡಿದ ಕೂಡಲೇ ಈಗ ಏಯ್ಟ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ತರ್ಟಿ ಫಾರ್ಟಿ ಹೇಳ್ತಿದ್ದೀನಿ ಅದರಲ್ಲಿ ಟ್ವೆಂಟಿ ತರ್ಟಿ ಫೋರ್ ಪಾಯಿಂಟ್ ಟೂ ಲ್ಯಾಕ್ಸ್ ನೀವೇನು ಫಿಫ್ಟಿ ಪರ್ಸೆಂಟ್ ಪೇ ಮಾಡಿದ ಕೂಡಲೇ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿಕೊಡ್ತಾರೆ ರಿಮೈನಿಂಗ್ ರೆಸ್ಟ್ ಆಫ್ ಖಂಡಿತವಾಗ್ಲೂ ಮತ್ತೆ ಹೇಳ್ತಿದ್ದೀನಿ ನಿಮಗೆ ತರ್ಟಿ ಫಾರ್ಟಿ ಬಂದು ಏಯ್ಟ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಟ್ವೆಂಟಿ ತರ್ಟಿ ಫೋರ್ ಪಾಯಿಂಟ್ ಟೂ ಲ್ಯಾಕ್ಸ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನೀವು ಪೇ ಮಾಡಿದ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ರಿಮೈನಿಂಗ್ ಬಡ್ಡಿ ರಹಿತ ಇಪ್ಪತ್ತ್ನಾಲ್ಕು ಕಂತುಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡೋದಕ್ಕೆ ಖಂಡಿತವಾಗಲೂ ಯಾವುದು ತಗೊಳ್ಳೋದಿಲ್ಲ ಏನು ನಾವು ಕಮಿಟ್ಮೆಂಟ್ ಆಗ್ತೀವೋ ಏಯ್ಟ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ತರ್ಟಿ ಫಾರ್ಟಿ ಅದು ಟ್ವೆಂಟಿ ಫೋರ್ ಮಂತ್ಸ್ ಇ ಎಮ್ ಐ ಬಡ್ಡಿ ರಹಿತವಾಗಿರುತ್ತೆ ಅಷ್ಟೇ ತಗೊಳ್ತೀವಿ ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಖಂಡಿತವಾಗ್ಲೂ ಇದೊಂದು ಸುವರ್ಣ ಅವಕಾಶ ಖಂಡಿತವಾಗ್ಲೂ ಸಾಯಿ ಡೆವಲಪರ್ಸ್ ಒಂದು ಒಳ್ಳೆಯ ಅದ್ಭುತವಾದ ಪ್ಲಾಟ್ಫಾರ್ಮ್ ಹಾಕಿಕೊಟ್ಟಿದೆ ಖಂಡಿತವಾಗ್ಲೂ ಸದೃಢಪಡಿಸ್ಕೊಳ್ಳಿ ಔಟ್ ಆಫ್ ಸೆಷನ್ ಇಂದ ನಂಗೆ ತುಂಬ ಜನ ಬರ್ತಿದ್ದಾರೆ ಕೋಲ್ ಯಾಕಂದರೆ ಈ ಕಡೆ ಹಾಸನ ಆಗಲಿ ಚಿಕ್ಕಮಂಗ್ಳೂರು ತುಂಬ ಗ್ರಾಹಕರು ನನಗೆ ಆ ಕಡೆಯಿಂದಲೇ ಸೋರ್ಸ್ ಆಫ್ ಜಾಸ್ತಿ ಇದ್ದಾರೆ ಜೊತೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೋಗ್ತಿರ್ತಾರೆ ಪಾಪ ಆಯ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿಮೆ ಮಾಡ್ತಿರ್ತಾರೆ ಪ್ರತಿಯೊಬ್ಬರಿಗೂ ಆಗೋದಿಲ್ಲ ಯಾಕಂದ್ರೆ ಲೋನ್ ಅವ್ರಿಗೆ ಒಂದು ಸಿಬಿಲ್ ರ್ಯಾಂಕಿಂಗ್ ಆಗಲಿ ಅವ್ರ ಪೇ ಸ್ಕ್ರಿಪ್ಸ್ ಕೆಲವು ಡಾಕ್ಯುಮೆಂಟ್ರಿ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬ್ಯಾಂಕ್ ಅವ್ರಿಗೆ ಹಾಗಾಗಿ ನಾನು ಒಂದು ಇ ಎಮ್ ಐ ಪ್ರೋಸೆಸ್ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಬನ್ನಿ ವಿಸಿಟ್ ಮಾಡಿ ಓಕೆ ಕಚೇರಿಯಲ್ಲಿ ನೇರವಾಗಿ ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಯಾವುದೇ ರೀತಿ ಡೌಟ್ ಇಲ್ಲ ಇದರಲ್ಲಿ ಉತ್ತಮವಾದ ಡಾಕ್ಯುಮೆಂಟೇಶನ್ ಇದೆ ಜೊತೆಗೆ ಲೀಗಲ್ ಅಡ್ವೈಸ್ ತಗೊಳ್ಳಿ ಇನ್ನು ಇದಕ್ಕಿಂತ ಅವಕಾಶ ಇಲ್ಲ ಎಸ್ ಈಗ ಫಿಫ್ಟಿ ಪರ್ಸೆಂಟ್ ಅಮೌಂಟ್ನ ನೀವು ಪಾವತಿ ಮಾಡಿದ್ರು ಇನ್ನು ಫಿಫ್ಟಿ ಪರ್ಸೆಂಟ್ ಕಂತಿನ ರೂಪದಲ್ಲಿ ನೀವು ಸಾಲವನ್ನು ತೀರಿಸಬಹುದು ಆದರೆ ಬಡ್ಡಿ ರಹಿತವಾಗಿರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಬೇಕು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್ ಎಸ್ ಸರ್ ಈಗ ನಾವು ಮಾತನಾಡ್ತೀವಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹಣವನ್ನ ಪಾವತಿ ಮಾಡ್ಬೋದು ಇನ್ನು ಫಿಫ್ಟಿ ಪರ್ಸೆಂಟ್ ಕಂತಿನ ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು ಇನ್ ಕೇಸ್ ಅಂದ್ರೆ ಇವತ್ತು ತರ್ಟಿ ಫಾರ್ಟಿ ತೆಗೆದುಕೊಂಡಿದೀವಿ ಇವತ್ತಿನ ದರ ಏಯ್ಟ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಅಂತ ಹೇಳಿದ್ರಿ ಸೊ ಇನ್ನು ನಾವು ಆ ಟ್ವೆಂಟಿ ಫೋರ್ ಮಂತ್ಸಲ್ಲಿ ನಾವು ಇದೇ ರೇಟನ್ನ ಇದು ಮಾಡಬೇಕಾಗತ್ತಾ ಪಾವತಿ ಮಾಡಬೇಕಾಗತ್ತಾ ಅಥವಾ ಇನ್ ಕೇಸ್ ನಿಮ್ಮ ಒಂದು ಸೈಟ್ ವ್ಯಾಲ್ಯೂ ಅಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಏರಿಕೆ ಆಯಿತು ಅಂತ ಇಟ್ಕೊಳ್ಳೋಣ ಬಟ್ ನೀವು ಯಾವ ದರವನ್ನ ಕನ್ಸಿಡರ್ ಮಾಡ್ತೀರಾ ಅಥವಾ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗತ್ತಾ ಹೇಗೆ ಇಲ್ಲ ಖಂಡಿತವಾಗ್ಲೂ ಗ್ರಾಹಕರು ಯಾವುದೇ ರೀತಿ ಎಕ್ಸ್ಟ್ರಾ ಹಣವನ್ನು ಪೇ ಮಾಡೋ ಅವಶ್ಯಕತೆ ಇರೋಲ್ಲ ನಾವು ಇವತ್ತು ಏನು ಕಮಿಟ್ಮೆಂಟ್ ಕೊಡ್ತಿದ್ದೀವೋ ಖಂಡಿತವಾಗ್ಲೂ ಅದಕ್ಕೆ ಬದ್ಧವಾಗಿರ್ತೀವಿ ಅವ್ರಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ನ ಖಂಡಿತವಾಗ್ಲೂ ಬೇರ್ ಮಾಡೋದಿಲ್ಲ ಜೊತೆಗೆ ಸಿಗ್ನೇಚರ್ ಮಾಡಿರ್ತೀವಿ ಅಲಾಂಗ್ ವಿತ್ ಆ ಅಲ್ಲಿ ಇರುತ್ತೆ ಅವರು ಏನೇನು ತಗೊಂಡಿರ್ತಾರೆ ತರ್ಟಿ ಫಾರ್ಟಿ ಮೆಜರ್ಮೆಂಟ್ ತಗೊಂಡಿದ್ರೆ ಖಂಡಿತವಾಗಿ ತರ್ಟಿ ಫಾರ್ಟಿ ಮೆನ್ಷನ್ ಮಾಡ್ತಾರೆ ಸಪೋಸ್ ತರ್ಟಿ ಫಿಫ್ಟಿ ತಗೊಂಡ್ರೆ ತರ್ಟಿ ಫಿಫ್ಟಿ ಮೆನ್ಷನ್ ಮಾಡ್ತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಅದರಲ್ಲಿ ಖಂಡಿತವಾಗ್ಲೂ ಸಹಿ ಮಾಡಿರ್ತಾರೆ ಆ ರೆಪ್ರಸೆಂಟಿವ್ ಆಗಲಿ ನಮ್ಮ ಮ್ಯಾನೇಜರ್ಸ್ ಆಗಲಿ ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಹಿ ಮಾಡಿರ್ತಾರೆ ಯಾವುದೇ ರೀತಿ ಹಣ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಗ್ರಾಹಕರು ಯಾಕಂದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ನಾವು ಸೈನ್ ಮಾಡಿರ್ತೀವಿ ಸೊ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಯಾಕೆಂದರೆ ಡೆವಲಪ್ಮೆಂಟ್ ಆದಮೇಲೆ ಇವ್ರು ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡೋಂಗಿಲ್ಲ ಸೊ ಇವ್ರಿಗೆ ಏನು ಇದೀವೋ ಒಂದು ಅದ್ಭುತವಾದ ಸುವರ್ಣ ಅವಕಾಶ ಗ್ರಾಹಕರಿಗೆ ಈ ಬಾರಿ ಹತ್ತೆಕರೆದಲ್ಲಿ ಖಂಡಿತವಾಗ್ಲೂ ಡೆವಲಪ್ಮೆಂಟು ಮಾಡ್ತಿದ್ದೀವಿ ಇವತ್ತೇನು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊತೋ ಪ್ರತಿಯೊಬ್ಬ ಗ್ರಾಹಕರಿಗೆ ಸ್ಕ್ರೀನ್ ಮೇಲೆ ನೋಡ್ತಿರ್ತಾರೆ ಆಲ್ರೆಡಿ ಖಂಡಿತವಾಗ್ಲೂ ಕೊಡ್ತಿದ್ದೀವಿ ಏನಪ್ಪ ಗೋಲ್ಡ್ ಕೊಡ್ತಿದಾರೆ ಇಲ್ವಾ ಅಲ್ಲವಾ ಮಾಧ್ಯಮ ಸಿಕ್ಕಿದೆ ಒಂದು ಅಡ್ವಾಂಟೇಜ್ ಅಂತ ಯೂಸ್ ಮಾಡಿಲ್ಲ ಖಂಡಿತವಾಗ್ಲೂ ಗೋಲ್ಡ್ ನೀಡ್ತಿದ್ದೀವಿ ಯಾವ ಗ್ರಾಹಕರು ತಗೊಂತಾರೆ ಪ್ರತಿಯೊಬ್ಬರಿಗೂ ಅದೊಂದು ಖಂಡಿತವಾಗ್ಲೂ ಎನ್ವೆಲಪ್ಸ್ ಆಗಲಿ ಗೋಲ್ಡ್ಸ್ ಆಗಲಿ ಪ್ರತಿಯೊಂದು ತರ್ಟಿ ಫಿಫ್ಟಿ ತಗೊಳ್ಳೋ ಗ್ರಾಹಕರಿಗೆ ಹೋಂಡ್ ಆ್ಯಕ್ಟಿವ್ ಅದ್ಭುತವಾದ ಸುವರ್ಣ ಅವಕಾಶ ಕೊಡ್ತೀವಿ ಇದರಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಖಂಡಿತವಾಗ್ಲೂ ತಗೊಳೋಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಇದು ಬರೀ ಬಾಯಿ ಮಾತ್ರ ನಾವು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇಲ್ಲ ಸೊ ಹಾಗಾಗಿ ನಿದರ್ಶನವಾಗಿ ನೀವು ಅದರ ದೃಶ್ಯಗಳನ್ನ ಕೂಡ ತೋರಿಸ್ತಾ ಇದೀರಾ ಯಾರ್ಯಾರಿಗೆಲ್ಲ ನೀಡಿದ್ರಿ ಅಂತ ಸೊ ಹಾಗಾಗಿ ಇಷ್ಟೊಂದು ಒಳ್ಳೆ ಬಂಪರ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಟ್ವೆಂಟಿ ಫೈವ್ ಕಸ್ಟಮರ್ಸ್ಗೆ ನೀವು ಈ ಗಿಫ್ಟ್ ಅನ್ನ ಕೊಡ್ತೀರಾ ಅಥವಾ ಅದಾದ ನಂತರ ಬರೋರ್ಗೂ ಕೂಡ ಏನಾದ್ರೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಹೇಗೆ ಇಲ್ಲ ಖಂಡಿತವಾಗ್ಲು ಮೊದಲ ಇಪ್ಪತ್ತೈದು ಗ್ರಾಹಕರಿಗೆ ಮಾತ್ರ ಈ ಒಂದು ಅದುವರ್ಣ ಅದ್ಭುತ ಅವಕಾಶ ಇರುತ್ತೆ ಅದಾದ್ಮೇಲೆ ಸ್ಟಾಪ್ ಆಗುತ್ತೆ ಯಾಕಂದ್ರೆ ಐದು ಗ್ರಾಮ್ ಗೋಲ್ಡ್ ಇವಾಗ ನೀವು ಎಕ್ಸಾಂಪಲ್ ತಗೊಂಡಿರ್ತೀವಿ ನೀವು ನೋಡಿರ್ತೀರಾ ಚಿನ್ನ ಬಂದ್ಬಿಟ್ಟು ಇವತ್ತಿನ ದಿನಗಳಲ್ಲಿ ನಾಲ್ಕರಿಂದ ಗ್ರಾಮ್ ಗೋಲ್ಡ್ ಇದೆ ಗಗನಕ್ಕೆ ಏರ್ಬಿಟ್ಟಿದೆ ಗೋಲ್ಡ್ ನಾ ಒಂದು ರೇಟ್ಗಳು ಹಾಗಾಗಿ ಐದು ಗ್ರಾಮ್ ಖಂಡಿತವಾಗ್ಲು ನೀಡ್ತಾ ಇದೀವಿ ತಗೊಳ್ಳೋ ಗ್ರಾಹಕರಿಗೆ ಐದು ಗ್ರಾಮ್ ಚಿನ್ನ ಬಹುಮಾನ ಕೊಡ್ತಿದೀವಿ ಗ್ರಾಹಕರಿಗೆ ಹೊಂಡ ಆಕ್ಟಿವ ಸ್ಪಾಟ್ ಬುಕಿಂಗ್ ಯಾರು ಮಾಡ್ಕೊಂತಾರೋ ಪ್ರತಿಯೊಬ್ಬ ಗ್ರಾಹಕರಿಗೂ ಖಂಡಿತವಾಗ್ಲು ಕೊಡ್ತಿದೀವಿ ಅದಕ್ಕೆ ನಿದರ್ಶನಗಳು ನೋಡ್ತಿರ್ತೀರಾ ಒಂದ್ ಮೂರ್ಫಿಕೇಶನ್ ತರ್ಟಿ ಫಿಫ್ಟಿ ಜೊತೆಗೆ ಫೈವ್ ಗ್ರಾಮ್ ಗೋಲ್ಡ್ ಕೂಡ ಕೊಡ್ತಾ ಇದೀರಾ ಖಂಡಿತವಾಗ್ಲು ಫೈವ್ ಗ್ರಾಮ್ಸ್ ಗೋಲ್ಡ್ ಮತ್ತು ಒಂದು ಉಚಿತವಾಗಿ ಕೊಡ್ತಿದ್ದೇವೆ ಸೊ ಇಷ್ಟೊಂದು ದುಬಾರಿ ಗಿಫ್ಟ್ ಅನ್ನ ನೀಡ್ತಾ ಇದೀರಲ್ಲ ಖುಷಿ ವಿಚಾರ ಒಂದ್ ಕಡೆ ಸೊ ಇಲ್ಲ ಒಂದ್ ಕಡೆ ಯೋಚನೆ ಮಾಡ್ತಾರೆ ಅಂದ್ರೆ ನೀವು ಮೊದಲೇ ಹೇಳ್ಬಿಟ್ರಿ ಚಿನ್ನದ ಬೆಲೆ ಗಗನಕ್ಕೆ ಏರಿದೆ ಅಂತ ಅಂತ ಸಂದರ್ಭದಲ್ಲೂ ಕೂಡ ನೀವು ಇದನ್ನ ಇಷ್ಟೊಂದು ಗಿಫ್ಟ್ ನೀಡ್ತಾ ಇದೀರಾ ಸೊ ಹೇಗೆ ಅಂತಂದ್ರೆ ಮತ್ತೆ ಜನಗಳು ಎಲ್ಲ ಒಂದ್ ಕಡೆ ಪ್ರಶ್ನೆ ಮೂಡೋ ಸಹಜ ಅಲ್ವಾ ಖಂಡಿತವಾಗ್ಲೂ ಯಾಕೆ ಅಂದರೆ ನಾನು ಈ ಒಂದು ಲ್ಯಾಂಡ್ನ ಒಂದು ಹತ್ತು ಒಂದು ಟೆನ್ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕೇ ತಗೊಂಡಿದ್ದೆ ಪರ್ಚೇಸ್ ಮಾಡಿ ಕ್ರೈ ಮಾಡಿದ್ದೀವಿ ಜೊತೆಗೆ ಮೂಲತಃ ಗ್ರಾಹಕರು ನಾವಲ್ಲಿ ಸ್ಥಳೀಕರು ಯಾವುದೇ ರೀತಿ ಎದುರೋವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಈ ಒಂದು ಅದ್ಭುತ ಅವಕಾಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನನಗೆ ಒಂದು ಸುಲಭವಾದ ಪ್ರಯತ್ನ ಆಯಿತು ವೀಕ್ಷಕರ ಪರವಾಗಿ ನನ್ನ ಪ್ರಶ್ನೆಯನ್ನು ಕೇಳಿದ್ದು ಹಾಗಾಗಿ ಅವರಿಗೆ ಕ್ಲಾರಿನ್ ಸಿಕ್ಕಿರತ್ತೆ ಇನ್ನು ಈಗ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡೋದೇನು ಅಂತ ಅಂದರೆ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಮೂಲಭೂತ ಸೌಕರ್ಯಗಳು ಇರಬೇಕು ನೀರ್ ವಿದ್ಯುತ್ ಆಗ್ಬಹುದು ಸೊ ಸಾರಿಗೆ ಆಗ್ಬೋದು ಸೊ ಇಷ್ಟು ವ್ಯವಸ್ಥೆಗಳು ಹೇಗಿದೆ ಅಲ್ಲಿ ಖಂಡಿತವಾಗ್ಲೂ ನೀವು ಯಾವುದೇ ರೀತಿ ಗೊಂದಲ ಬೇಡ ನೆಲಮಂಗಲಿಂದ ಎಕ್ಸಾಕ್ಟಾಗಿ ಫೈ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸುತ್ತ ವಿಲೇಜ್ ಸರೌಂಡಿಂಗ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಟೆನ್ ಏಕರ್ಸಲ್ಲಿ ಮೂಲಭೂತ ಸೌಕಲ್ಯ ಖಂಡಿತವಾಗಲೂ ಒತ್ತು ಕೊಡ್ತೀವಿ ಯಾವುದೇ ರೀತಿ ಒಂದು ಮನೆ ಕಟ್ಕೋಬೇಕಂದ್ರೆ ಅಲ್ಲಿ ಬೇಕಾಗೋದು ವಿದ್ಯುತ್ ಸಂಪರ್ಕ ಅನ್ನೋದು ಬೇಕು ಖಂಡಿತವಾಗ್ಲೂ ಒಂದು ವಾಟರ್ ಫೆಸಿಲಿಟೀಸು ವಾಟರ್ ಫೆಸಿಲಿಟೀಸ್ ಖಂಡಿತ ಕೊಡ್ತಿದ್ವಿ ಜೊತೆಗೆ ತರ್ಟಿ ಟು ಫಿಫ್ಟಿ ಫೀಟ್ ರೋಡ್ಸ್ ವೈಡ್ ರೋಡ್ಸ್ ಕೊಡ್ತಿದ್ವಿ ವಿಲೇಜ್ ಲಿಮಿಟ್ಸಲ್ಲಿ ಇರೋದ್ರಿಂದ ಖಂಡಿತವಾಗ್ಲು ಯಾವುದೇ ರೀತಿ ಎದೊಂದು ಅವಶ್ಯಕತೆ ಇಲ್ಲ ಏನಪ್ಪ ಇವ್ರು ಶ್ರೀಸಾಯಿ ಡೆವಲಪರ್ಸ್ ಎಲ್ಲೋ ಒಂದು ಐವತ್ತರವತ್ತು ಕಿಲೋಮೀಟರ್ ಕಾಡಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ ವಿಲೇಜ್ ಲಿಮಿಟ್ಸ್ ಪಕ್ಕದಲ್ಲೇ ಡೆವಲಪ್ಮೆಂಟ್ ಮಾಡಿ ಸುತ್ತ ನೀವು ನೋಡಿದ್ರೂ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ನಾಳೆನೇ ತಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂಥ ಒಂದು ಲೊಕೇಶನಲ್ಲಿ ತಮಗೆ ಸೈಟ್ಗಳು ಹಂಚಿಕೆ ಮಾಡ್ತಿದ್ದೀವಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸೈಟ್ ಪರ್ಚೇಸ್ ಖಂಡಿತವಾಗ್ಲು ಯಾಕೆಂದ್ರೆ ಗ್ರಾಹಕರು ಇವತ್ತಿನ ದಿನಗಳಲ್ಲಿ ಬಂದು ಸೈಟ್ ಬುಕ್ಕಿಂಗ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಯ್ತಪ್ಪ ಅಂತ ಕೈ ತೊಳ್ಕೋದಿಲ್ಲ ಖಂಡಿತವಾಗ್ಲೂ ಅವ್ರ ಕನ್ಸ್ಟ್ರಕ್ಷನ್ಗೂ ನಾವು ಕೊಡ್ತೀವಿ ಅವ್ರ ಬೆನ್ನಿಂದ ನಿಲ್ತ್ಕೊಂತೀವಿ ಖಂಡಿತವಾಗ್ಲು ಎಲ್ಲ ಔಟ್ ಆಫ್ ಸ್ಟೇಷನ್ ಇಂದ ಬರ್ತಿರ್ತಾರೆ ಅವ್ರ ಮಕ್ಳು ಎಲ್ಲ ಜಾಬ್ ಮಾಡ್ತಿರ್ತಾರೆ ನಮ್ಮ ಮಗನಿಗೆ ಒಂದು ಸೈಟ್ ಆಗಲಿ ಅಂತ ಉದ್ದೇಶಕ್ಕೆ ಅವ್ರು ಬಂದು ಅವ್ರ ತಂದೆ ತಾಯಿ ಪೇರೆಂಟ್ಸ್ ನೋಡ್ತಾರೆ ಬಂದು ಬುಕಿಂಗ್ ಮಾಡ್ಕೊತಾರೆ ಕೆಲವು ಗ್ರಾಹಕರಿಗೂ ಪಾಪ ಒಂದು ಸತಿ ರೀಸ್ಟ್ರೇಷನ್ ಆದ ಕೂಡಲೇ ಅವರು ಸಂಪರ್ಕದಲ್ಲಿ ಇರೋದಿಲ್ಲ ಹಾಗಾಗಿ ಪ್ರತಿ ಪ್ರತಿಯೊಂದ್ಸತಿ ಅವ್ರಿಗೆ ಇಂಟಿಮೇಷನ್ ಮಾಡ್ತಿರ್ತೀವಿ ಯಾವುದೇ ರೀತಿ ಅಂತ ಹೆದರೋ ಅವಶ್ಯಕತೆ ಇರಲ್ಲ ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಸಹ ಮಾಡ್ಕೊಡ್ತೀವಿ ಅವ್ರಿಗೆ ಓಕೆ ಸರ್ ನೀವು ಹೇಳಿದ್ರೆ ಹಾಸನ ಕಡೆಯಿಂದ ಚಿಕ್ಕಮಗಳೂರು ಕಡೆಯಿಂದ ಕೂಡ ಎಲ್ಲ ಬರ್ತಾ ಇದ್ದಾರೆ ಅಂತ ಸೊ ಇಷ್ಟೊಂದು ಹೊರಭಾಗದ ಜನರು ಕೂಡ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಶ್ರೀ ಸಾಯಿ ಡೆವಲಪರ್ಸ್ ಅಲ್ಲಿರುವಂತಹ ಪ್ಲಸ್ ಪಾಯಿಂಟ್ಸ್ಗಳೇನು ಖಂಡಿತವಾಗ್ಲೂ ಯಾಕಂದರೆ ಮೂಲಭೂತ ಸೌಕಲ್ಗಳು ತುಂಬ ಒತ್ತು ಕೊಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಕಮಿಟ್ಮೆಂಟ್ ಏನು ಕೊಡ್ತೀವೋ ಅದು ಖಂಡಿತವಾಗ್ಲೂ ಅದರಂತೆ ನೋಡಿತೀವಿ ಯಾಕಪ್ಪ ಇವತ್ತು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಟ್ವೆಂಟಿ ತರ್ಟಿ ನೀಡ್ತಾಯಿದ್ದಾರೆ ಖಂಡಿತವಾಗ್ಲೂ ಬಾಡಿಗೆ ಮುಂದೆ ಮುಕ್ತರಾಗ್ರಿ ಸ್ವಂತ ಮನೆಯರೋ ನೆಮ್ಮದಿ ಖಂಡಿತವಾಗ್ಲೂ ಬೇರೆ ಎಲ್ಲೋದಿಲ್ಲ ಗ್ರಾಹಕರೇ ಪ್ರತಿಯೊಬ್ಬರಿಗೂ ಪಾಪ ಐವತ್ತಿಂದ ಅರವತ್ತು ಲಕ್ಷ ಸೈಟ್ ತಗೊಳಕ್ಕೆ ಆಗೋದಿಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ಅಫೋರ್ಡೆಬಲಲ್ಲಿ ಸೊ ಇವತ್ತು ನಿರ್ಧಾರ ನೀವೇನು ತಗೊತೀರೋ ಒಂದು ತ್ರೀ ಟು ಫೈವ್ ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ ಖಂಡಿತವಾಗಲೂ ಒಂದು ಅದ್ವ ಅದ್ಭುತವಾದ ಅವಕಾಶವನ್ನು ನೀಡ್ತಾ ಇದ್ದೀವಿ ನಿಮಗೆ ಗ್ರಾಹಕರೇ ಮೆಜೆಸ್ಟಿಕ್ಕಿಂದ ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಹಂತದಲ್ಲಿ ಸಿಗುತ್ತೆ ಬನ್ನಿ ಬರಬೇಕಾದ್ರೆ ಒಂದು ಸರ್ತಿ ನೋಡಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಮತ್ತೊಂದು ಹೇಗೆ ಅಂತ ಯಾವುದೇ ರೀತಿ ಗೊಂದಲ ಇಟ್ಕೊಬೇಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ನಮ್ಮ ರೆಪ್ರೆಸೆಂಟೇಟಿವ್ ರಿಸೀವ್ ಮಾಡ್ಕೊಂಡು ನಿಮಗೆ ಪ್ರತಿಯೊಂದು ಗೊಂದಲಕ್ಕೆ ಪರಿಹಾರ ನೀಡ್ತಾರೆ ಜೊತೆಗೆ ನೇರವಾಗಿ ನಾನೇ ಕೆಲವು ಕಸ್ಟಮರ್ನ ಆದಷ್ಟು ಸಾಧ್ಯವಾದಷ್ಟು ನಾನೇ ನೇರ ಭೇಟಿ ಮಾಡ್ತೀನಿ ಬನ್ನಿ ಅಂದ್ರೆ ಈಗ ಅಲ್ಲಿ ಬಂದಾಗ್ಲೂ ಕೂಡ ಈಗ ನೇರ ಪ್ರಸಾದಲ್ಲಿ ಕಾರ್ಯಕ್ರಮದಲ್ಲಿ ಕುಡಿದುಕೊಡುವಂತಹ ವ್ಯಕ್ತಿಯೇ ನಾವು ಅಲ್ಲಿ ಕೂಡ ಭೇಟಿ ಮಾಡಬಹುದು ಖಂಡಿತವಾಗ್ಲೂ ಭೇಟಿ ಮಾಡಬಹುದು ಇನ್ನು ಡೆವಲಪರ್ಸ್ಗೆ ನಾವು ಭೇಟಿ ನೀಡಬೇಕು ಅಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇರಲೇಬೇಕು ಯಾಕಂದ್ರೆ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮ ಅಂದ್ರೆ ತುಂಬಾ ಒಂದು ಭಾರಿ ದೊಡ್ಡ ಉದ್ಯಮ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇಷ್ಟು ಕಾಂಪಿಟೇಷನ್ ಸ್ಪರ್ಧಾತ್ಮಕವಾದಂತಹ ಈ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ನಿಮ್ಮಲ್ಲಿಗೆ ಬರಬೇಕು ಅನ್ನೋದಾದ್ರೆ ಸೊ ಯಾವ ಒಂದು ಬಲವಾದಂತಹ ಕೊಡೋದಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲು ನನ್ನಲ್ಲಿ ಏನಂದ್ರೆ ನೀವು ಯೋಚನೆ ಮಾಡ್ತೀವಿ ಮೊದಲನೇ ಪಾಯಿಂಟ್ ಏನಂದರೆ ನಾವು ಸ್ಥಳೀಕರಲ್ಲಿ ಅಡ್ವಾಂಟೇಜಸ್ ನಿಮಗೆ ಮೇಯ್ನ್ ಅಡ್ವಾಂಟೇಜ್ ಸ್ಥಳೀಕರು ಗ್ರಾಹಕರೇ ಹೇಳ್ತಿದ್ದೀನಿ ಮತ್ತೊಮ್ಮೆ ನಾನು ಅಲ್ಲಿ ಸ್ಥಳೀಕ ಹಾಗಾಗಿ ನೀವು ಯಾವುದೇ ರೀತಿ ಯೋಚನೆ ಮಾಡೋಂಗಿಲ್ಲ ಅದರ ಸಲುವಾಗಿ ನಿಮ್ಗೆ ಐವತ್ತರಿಂದ ಅರವತ್ತು ವರ್ಷ ದಾಖಲಾತಿ ಕೊಡ್ತಾರೆ ತಗೊಂಡೋಗಿ ಲೀಗಲ್ ಅಡ್ವೈಸರ್ ತೋರಿಸಿ ನಿಮಗೆ ಮತ್ತೆ ಏನೋ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಬೇಕಂದ್ರೂ ಮತ್ತೇನೂ ನಮ್ಮ ಒಂದು ಲೀಗಲ್ ಅಡ್ವೈಸರ್ ಸಹಾಯ ಮಾಡ್ತಾರೆ ಪ್ರತಿಯೊಂದು ಎನ್ಕ್ವೈರೀಸ್ಗೂ ನಿಮಗೆ ಒಂದು ಸಪೋರ್ಟ್ ಮಾಡಿ ಡಾಕ್ಯುಮೆಂಟ್ ಕೋರಿಸ್ ಕ್ಲಿಯರ್ ಮಾಡ್ತಾರೆ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ ಕೂಡಲೇ ನಿಮಗೆ ರೆಪ್ರೆಸೆಂಟಿವ್ ಕಾಲ್ಸ್ ಮಾಡ್ತಾರೆ ರಿಸೀವ್ ಮಾಡಿಕೊಂಡು ಎಲ್ಲಿ ಬರಬೇಕು ಹೇಗೆ ಬರಬೇಕಂತ ಖಂಡಿತವಾಗ್ಲೂ ಅವ್ರಿಗೆ ಸಲಹೆ ಕೊಡ್ತಾರೆ ಆಫೀಸ್ ಬಂದ್ಬಿಟ್ಟು ನಾಗರ್ಬಾಬಿ ಅಂಬೇಡ್ಕರ್ ಕಾಲೇಜ್ ಹತ್ರ ನಾಗರಬಾವಿ ಹತ್ರ ಎರಡು ಕಚೇರಿ ಇದೆ ಖಂಡಿತವಾಗ್ಲೂ ಭೇಟಿ ಮಾಡಿ ಎಲ್ಲ ಗೊಂದಲಕ್ಕೂ ಒಂದು ಸ್ಟೆಪ್ ಖಂಡಿತವಾಗ್ಲೂ ಒಂದು ಒಳ್ಳೆಯ ಅದ್ಭುತವಾದ ಅವಕಾಶ ತರ್ಟಿ ಫಾರ್ಟಿ ತಗೊಳ್ಳೋ ಗ್ರಾಹಕರಿಗೆ ಈಗಾಗಲೇ ಹೇಳಿದೆ ನಿಮಗೆ ಖಂಡಿತವಾಗ್ಲೂ ಸುವರ್ಣ ಅವಕಾಶನ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಎಲ್ಲರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ತಿರ್ತಾರೆ ಎಲ್ಲೋ ಸೇವಿಂಗ್ ಅನ್ನೋದು ಖಂಡಿತವಾಗ್ಲೂ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖಂಡಿತವಾಗ್ಲೂಬಲ್ ಮಾಡಬಹುದು ಎಸ್ ಜೊತೆಗೆ ತರ್ಟಿ ಫಿಫ್ಟಿ ಅವರಿಗೆ ಹೋಂಡ್ ಆಕ್ಟಿವ್ ಆಗಿರ ಫೈ ಗ್ರಾಮ್ ಗೋಲ್ಡ್ ಕೊಡ್ತಾ ಇದರ ಫಸ್ಟ್ ಟ್ವೆಂಟಿ ಫೈವ್ ಕಸ್ಟಮರ್ಸ್ಗೆ ಬಂಪರ್ ಗಿಫ್ಟ್ ಕೊಡ್ತಾ ಇದ್ದೀರಾ ಇಷ್ಟ ಸಾಕಲ್ವಾ ನಿಮ್ಮಲ್ಲಿಗೆ ಭೇಟಿ ನೀಡಿ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಂಡಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಒಳ್ಳೆಯದಾಗಲಿ ವೀಕ್ಷಕರೇ ಹೊನ್ನು ಮತ್ತೆ ಮಣ್ಣು ತಾನೇ ಒಲಿಯೋದಿಲ್ಲ ಆದ್ರೆ ಇಲ್ಲಿ ಒಲಿತಾ ಇದೆ ಆದ್ರೆ ಸ್ವಲ್ಪ ಕಿಸೇಲಿ ಮತ್ತೆ ಖಾತೆಯಲ್ಲಿ ಇಲ್ಲಿ ದುಡ್ಡಿದ್ರೆ ಸಾಕು ಸೊ ನೀವು ಶ್ರೀ ಸಾಯಿ ಡೆವಲಪರ್ಸ್ಗೆ ಭೇಟಿ ನೀಡಿ ಭೇಟಿ ನೀಡಿ ಒಂದು ಸೈಟನ್ನ ಪರ್ಚೇಸ್ ಪರ್ಚೇಸ್ ಅಂತ ತಿಳಿಸ ಕಾರ್ಯಕ್ರಮ ನಮಗಿಸ್ತಾ ಇದೀವಿ ನಮಸ್ಕಾರ